ಪ್ರೀತಿ ಸುಮ್ನಿರಬಾರ್ದ ನೋಡು, ಈ ಕಾಡಿನ ಸೈಲೆನ್ಸ್ ಎಷ್ಟು ಚೆನ್ನಾಗಿದೆ. ಗಲಾಟೆ ಮಾಡಿ ವಾತಾವರಣ ಯಾಕೆ ಹಾಳು ಮಾಡ್ತೀರಿ? ಡ್ಯಾಡ್, ಸೈಲೆನ್ಸ್ ಯಾರಿಗ್ ಬೇಕು? ಇಂತ ಜಾಗದಲ್ಲಿ ಗಲಾಟೆ ಮಾಡ್ಬೇಕು? ನನ್ಗೆ ಜೋರ ಕೂಗಾಡ್ಬೇಕು ಅನಿಸ್ತಾ ಇದೆ. ಕೂಗ್ಲಾ ಪ್ರಿಯಾ? ನೀನ್ ಹೀಗೆ ಕೂಗ್ತಿದ್ರೆ ದೆವ್ವ ಬರತ್ ನೋಡು. ಖುಷಿ, ಏನ್ ಇಷ್ಟೊತ್ತಲ್ಲಿ ದೆವ್ವ ಗಿಬ್ಬ ಅನ್ಕೊಂಡು? ಅಭಯ ಹೆದರ್ಕೋತಾನೆ. ಹೆದ್ರಿಕೇನ? ಬೆಳಿಗ್ಗೆ ಹೊತ್ತು ದೊಡ್ಡ ಗಂಡ್ಸು ಅಂತಾನೆ. ಅಮ್ಮ ನೋಡಮ್ಮ. ಖುಷಿ, ನಿಜವಾಗ್ಲೂ ದೆವ್ವ ಇರ್ಬೇಕು ಡ್ಯಾಡ್. ಏ ದೆವ್ವ ಗಿವ ಏನಿಲ್ಲ ಬಿಡು. ನೀವ್ ಯಾಕೆ ಹೇಳಿದ್ರ? ಕೂತ್ಕೊಳ್ರಿ. ಏನು ಅಲ್ಲ, ಎಲ್ಲೋದ ಮನುಷ್ಯ ವಿಚಿತ್ರವಾಗಿದ್ದ. ಇದ್ಯಾಕೋ ನನ್ಗೆ ಅಪ್ಶಕ್ನ ಅನ್ನಿಸ್ತದೆ. ಬನ್ರಿ, ಹೋಗೋಣ ಬನ್ರಿ. ಎಲ್ಲ ಕಂಪ್ಲೀಟ್ ಆಗಿದೆ. ಹೌದು, ಡಿಎನ್ಎ ರಿಪೋರ್ಟ್ ಬಂದಿದೆ. ಓಕೆ ಸರ್. ಹಾ, ಕೊಡ್ತೀನಿ. ಚೀಫ್ ಲೈನಲ್ಲಿದ್ದಾರೆ. ಹಲೋ. ಓಕೆ ಸರ್. ರೈಟ್ ಸರ್, ಡೋಂಟ್ ವರಿ ಸರ್, ಐ ವಿಲ್ ಹ್ಯಾಂಡಲ್ ಇಟ್. You take care, sir. Thank you, sir. Chief ಬರೋದಿನ್ನ ಮೂರು ದಿನ ಲೇಟ್ ಆಗತ್ತಂತೆ. ಡೆಲ್ಲಿನಲ್ಲಿ ಸಿಐಡಿ ಚೀಫ್ ಜೊತೆ ಮೀಟಿಂಗ್ ಫಿಕ್ಸ್ ಆಗಿದೆ. ಹಲೋ. ಹೌದು. ಏನೋ ಎಲ್ಲಿ? ಓಕೆ ಓಕೆ ರೈಟ್. ಇಟ್ಸ್ ಎನ್ ಎಮರ್ಜೆನ್ಸಿ. ಟೀಮ್ಗೆಲ್ಲ ಕೂಡಲೇ ಇನ್ಫಾರ್ಮ್ ಮಾಡಿ. ನಾನೇನು ಮಾಡಿಲ್ಲ ಸರ್. ಸರ್ ನೀನೇನು ಮಾಡಿಲ್ಲ ಸರ್. ನೀನು ಮಾಡಿಲ್ಲ ಸರ್. ನಿಜ ಹೇಳು ಸರ್. ಸರ್ ನಮ್ಮ ತಾಯಿನೇ ನಾನೇನು ಮಾಡಿಲ್ಲ ಸರ್. ನನ್ಗೆ ಗೊತ್ತಿಲ್ಲ ಸರ್. ನಮಗೆ ಫೋನ್ ಮಾಡಿದವ್ರು ಯಾರು? ನೀನೇ ತಾನೆ ಸರ್. ನಾನು ಸಿಐಡಿ ಪೊಲೀಸ್ ಅವ್ರಿಗೆ ಫೋನ್ ಮಾಡಿದ್ದೆ ಸರ್. ನಾವೇ ಸಿಐಡಿ, ಹೇಳು
ನೀವು ಬರೋವರೆಗ ನನ್ನ ಜೀವನ ಕೈಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದೆ ಸರ್. ಯಾಕೆ, ಏನಾಯ್ತು ಸರ್? ನಾನು ಡ್ರೈವರ್ ಸರ್. ನಿನ್ನೆ ನೈಟು ಲಾಂಗ್ ಟ್ರಿಪ್ ಇತ್ತು ಸರ್. ಲಾಂಗ್ ಟ್ರಿಪ್ ಮುಗಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಬಾಡಿಯಲ್ಲಿದೆ ಸರ್. ಆ ಕಡೆ ಇದೆ ಸರ್, ತೋರಿಸ್ತೀನಿ. ಆ ಹುಡುಗಿ ಸತ್ತಿದ್ದಾಳೆ ಅಂತ ಸರಿಯಾಗಿ ನೋಡಿದ್ಯಾ ನೀನು? ಹ್ಞೂ ಸರ್, ನನಗೆ ನೋಡೋಷ್ಟಲ್ಲಿ ಉಸಿರಾಟ ನಿಂತೋಗಿತ್ತು. ಸರ್, ಯಾರೋ ಹಿಂದಿನಿಂದ ಫೈರ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಬುಲೆಟ್ ಪಾಸ್ ಆಗಿದೆಯಾ? ಇಲ್ಲ ಸರ್, ಬುಲೆಟ್ ಬಾಡಿ ಒಳಗಡೆನೆ ಇದೆ ಅಂತ ಅನ್ಸುತ್ತೆ. ಎಕ್ಸಿಟ್ ವುಂಡ್ ಇಲ್ಲ. ಅಂದ್ರೆ ಯಾರೋ ದೂರದಿಂದ ಫೈರ್ ಮಾಡಿದ್ದಾರೆ. ಬಹುಶಃ ಓಡ್ ಬರ್ತಿರ್ಬೇಕಾದ್ರೆ ಗುಂಡ್ ಹಾರಿಸಬೇಕು. ಆದ್ರೆ ರಾತ್ರಿ ಇವಳೊಬ್ಳೆ ಈ ಕಾಡಿಗೆ ಹೇಗ್ ಬಂದ್ಲು? ಇಲ್ಲ, ಒಬ್ಳೆ ಬಂದಿಲ್ಲ. ಏನೋ ತುಂಬಾ ಸೀರಿಯಸ್ ವಿಷಯ ನಡೀತಿದೆ. ಎಲ್ಲರೂ ಸುತ್ತಮುತ್ತ ಹುಡುಕಿ. ಪ್ರಿಯಾ ಸರ್, ಬಾಡಿನ ಆದಷ್ಟು ಬೇಗ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ಆ ಹುಡುಗಿ ಓಡ್ ಬಂದಾಗ ಬಿದ್ದಿರ್ಬೇಕು. ನೋನೋ, ನೀನ್ ಸರಿಯಾಗಿ ಗಮನಿಸಲಿಲ್ಲ ಅನ್ಸುತ್ತೆ. ಇದೇ ತರ ಚೈನು ಆ ಹುಡುಗಿ ಕತ್ತಲ್ಲಿದೆ. ಹಾಗಾದ್ರೆ ಈ ಚೈನ್ ಯಾರ್ದು? ಮೋಸ್ಟ್ಲಿ ಅವಳ ಜೊತೆ ಬಂದಿರೋ ಬ್ರದರ್ದು ಅಥವಾ ಸಿಸ್ಟರ್ದು ಇರ್ಬೋದಾ? ಮೇಬಿ. ಅಥವಾ ಕೊಲೆಗಾರಂದು? ಕೀಪ್ ಆನ್ ಸರ್ಚಿಂಗ್. ಬೇರೆ ಏನಾದ್ರೂ ಕ್ಲೂ ಸಿಗುತ್ತಾ ನೋಡಿ. ಫುಲ್ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಆಗಿರೋ ಆಗಿದೆ ಸರ್. ಯಾರೋ ಯಾರೋ ನೀನು? ಬುದ್ಧಿ, ನನ್ನ ಹೆಸರು ಸಂಕ್ರಪ್ಪ ಅಂತ. ಇಲ್ಲೇ ಪಕ್ಕದಳ್ಳಿ ಏನು. ಈ ಕಾರಣಕ್ಕೆ ಒಂದ್ ಹೆಂಗಸು ಸತ್ಬಿದ್ದಿಲ್ಲ ಬುದ್ಧಿ. ಸರ್ ಕಾಸೆ ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಬುದ್ಧಿ. ಕಳ್ತಾನ ಶವದ ಮೇಲಿರೋ ಒಡವೆ ನಾಚಿಕೆ ಆಗೋದಿಲ್ಲ? ತಪ್ಪತ್ತು ಸ್ವಾಮಿ. ಈ ಕಾರ್ನ ಇದಕ್ಕಿಂತ ಮೊದಲು ಎಲ್ಲಾದ್ರೂ ನೋಡಿದ್ಯಾ? ನೋಡಿದ್ದೆ ಸ್ವಾಮಿ. ಎಲ್ಲಿ? ನಿನ್ನೆ ರಾತ್ರಿ ಕೆಲಸ ಮುಗಿಸಿ ಮನೆಗೆ ಹೋಯ್ತಿದ್ದೆ ಬುದ್ಧಿ. ಆಗ ಈ ಕಾರ್ ಬಂತು, ಸ್ವಲ್ಪ ಮುಂದೆ ನಿಲ್ಸಿದ್ರು ಸ್ವಾಮಿ. ನನಗೆ ಭಯ ಆಯ್ತು, ಮರದಿಂದ ಉಸ್ಕೊಂಡೆ. ಆಗ ಕಾರಿಂದ ಕೆಳಗಿಳಿದ್ರು ಸ್ವಾಮಿ. ಯಾರಿದ್ರು ಕಾರ್ನಲ್ಲಿ? ಒಟ್ಟು 5 ಜನ ಇದ್ರು ಸ್ವಾಮಿ. ಗಂಡ, ಹೆಂಡತಿ, ಇಬ್ರು ಹೆಣ್ಮಕ್ಳು, ಒಬ್ಬ ಮಗ ಇದ್ದ ಸ್ವಾಮಿ. ಜೊತೆಗೆ ಡ್ರೈವರ್ ಕೂಡ ಇದ್ದ ಸ್ವಾಮಿ. ಸರ್, ಡಾಕ್ಯುಮೆಂಟ್ಸ್ ಏನಿಲ್ಲ ಸರ್. ಹಾಗಾದ್ರೆ ಉಳ್ದವರೆಲ್ಲ ಇಲ್ಲಿ? ಉಳ್ದವರೆಲ್ಲ ಇಲ್ಲೇ ಸುತ್ತಮುತ್ತ ಇರ್ಬೇಕು. ಯಾಕೆ ಶಂಕ್ರಪ್ಪ ಗಾಬರಿ ಅದೆ? ಏನಿಲ್ಲ ಬಿಡಿ ಸರ್, ನಿಮ್ಮಂತ ಪೇಟೆ ಮಂದಿ, ನಮ್ಮಂತ ಹಳ್ಳಿ ಮಂದಿ ಮಾತು ನಾನು ನಂಬಕ್ಕಿಲ್ಲ. ನೀನ್ ಮೊದಲು ಹೇಳು, ಆಮೇಲೆ ನೋಡೋಣ. ಇದು ಅದ್ರದ್ದೇ ಕೆಲಸ, ರಕ್ತಕಾರ ಮೋಹಿನಿ ಕೆಲಸ. ಮೋಹಿನಿ?
ನೀನ್ ಹೇಳಿದ್ ನೋಡಿದ್ರೆ ಕೇಸ್ ಸುಲಭವಾಗಿ ಸಾಲ್ವ್ ಆಗೋಯ್ತು, ಕೊಲೆಗಾರನ ಹಿಡ್ದೇ ಬಿಟ್ವಿ ಅನ್ಕೊಂಡ್ವಿ. ಮೋಹಿನಿ ಗೀನಿ ಅನ್ಕೊಂಡು ಹಿಂಗೆ ಹಿಂಗೆ ಆ ಇಬ್ರು ನಿನ್ನೆ ಹೆಣ್ಮಕ್ಳು ನಕ್ಕತ್ತ ಬರ್ತಾ ಇದ್ರು. ಈಗ ನೀವೇ ನೋಡಿದ್ರಲ್ಲ ಅವ್ರಿಬ್ರು ಹೆಂಗ್ ಮಲ್ಕೊಂಡವ್ರ ಅಂತ. ಮೋಹಿನಿ ಅಂದ್ರೆ ಏನ್ ತಿಳ್ಕೊಂಡಿರ ಬುದ್ಧಿ? ಮುಂದಿತ ಏನಾಯ್ತು ಗೊತ್ತಾ ಬುದ್ಧಿ? ಯಾರ್ಲ ಅದು? ಯಾರ್ಲ? ಏಯ್ ಇಲ್ಲಕ್ಕಲ್ಲ, ಯಾರೋ ಓದಂಗಾತು. ಗಾಳಿ ಇರ್ಬೇಕಲ್ಲ. ಹಂಗಂತೀಯ? ಹೌದ್ ಕಣ್ಲ, ಯಾರು ಓದಂಗಾಯ್ತು. ಮತ್ತೆ ಓದಂಗಾಯ್ತು ಕಣ್ಲ. ಹೌದು ಕರ್ಲ, ಇದು ಮೋಹಿನಿ ಕಾಟನೆ. ಓಡ ಅವತ್ತು ನನ್ನ ಸ್ನೇಹಿತ ಬದುಕುಳಿದಿದೆ ಹೆಚ್ಚು ಸ್ವಾಮಿ. ಆಮೇಲೆ ಒಂದ್ ತಿಂಗಳು ಕಾಲ ಆಸ್ಪತ್ರೆನಲ್ಲಿದ್ದ. ಆಮೇಲೂ ಆ ಇಬ್ರನ್ನ ದೆವ್ವನೇ ಕೊಲೆ ಮಾಡಿತು ಸ್ವಾಮಿ. ನನಗ್ ಗೊತ್ತು ಆ ದೆವ್ವದ್ದೇ ಈ ಕೆಲಸ ಅಂತ. ಇನ್ಕನ್ಕ್ಲೂಸಿವ್ ಎವಿಡೆನ್ಸ್, ಇದನ್ನೆಲ್ಲ ನಂಬಕ್ಕಾಗತ್ತಾ ಶಂಕರಪ್ಪ? ಅಪ್ಪ ಅಭಯ್, ಶಿ ಇಸ್ ರಿಲೇಟೆಡ್ ಟು ದ ಕ್ರೈಮ್ ಸೀನ್. ಈ ಹುಡುಗಿ ಕೈ ತೋರಿಸಿದ ದಿಕ್ಕಿನಲ್ಲಿ ಏನೋ ಇರಬೇಕು. ಬನ್ನಿ ಹೋಗೋಣ. ಕೂಡ್ಲೇ ಉಳ್ಳ ಹಾಸ್ಪಿಟಲ್ ಸೇರಿಸ ವ್ಯವಸ್ಥೆ ಮಾಡಬೇಕು. ಇಡೀ ಫ್ಯಾಮಿಲಿನ ಟಾರ್ಗೆಟ್ ಮಾಡಿದ್ದಾರೆ. ಯಾರೋ ಫೈರಿಂಗ್ ಮಾಡಿದ್ದಾರೆ, ಎಲ್ಲರೂ ಒಂದೊಂದು ದಿಕ್ಕಿಗೆ ಓಡಿ ಹೋಗಿರ್ಬೋದು. ಈ ಹುಡುಗಿ ತಪ್ಪಿಸ್ಕೊಂಡಿದ್ದಾಳೆ, ಬಹುಶಃ ಅವ್ರ ತಂದೆಗೆ ಗುಂಡು ಬಿದ್ದಿರ್ಬೇಕು, ಅದಕ್ಕೆ ಈ ಕಡೆ ಕೈ ತೋರಿಸಿದ್ದಾಳೆ. ಯಾರು ಇವರೆಲ್ಲ, ಯಾಕೆ ಕೊಲೆ ನಡೀತು? ಈ ಹುಡುಗಿಗೆ ಪ್ರಜ್ಞೆ ಬಂದ್ರೆ ಒಂದಷ್ಟು ವಿಷಯ ಗೊತ್ತಾಗುತ್ತೆ. ಇವನೇ ಅಭಯ ಇರ್ಬೇಕು. ಛೇ, ಯಾರು ತುಂಬಾ ಕ್ರೂರಿಗಳೇ ಇರ್ಬೇಕು. ಮಕ್ಕಳು ಅಂತ ಕೂಡ ಕನಿಕರ ತೋರಿಸಿಲ್ಲ ಅಂದ್ರೆ ಇನ್ನು ತಂದೆ ಸಿಗ್ಬೇಕು, ಬಾಡಿ ಇಲ್ಲೇ ಎಲ್ಲೋ ಇರ್ಬೇಕು. ಓ ಹೌದಾ, ಓಕೆ ಥ್ಯಾಂಕ್ಸ್ ಸರ್. ಆರ್ ಟಿ ಓ ಇನ್ಫಾರ್ಮೇಶನ್ ಸಿಕ್ತು, ಆ ವೆಹಿಕಲ್ ಶ್ಯಾಮ್ ಸುಂದರ್ ಅನ್ನೋರಿಗೆ ಸೇರಿದ್ದು. ಐ ಸಿ. ಅಡ್ರೆಸ್ ಏನಾದ್ರೂ ಸಿಕ್ತಾ? ಎಸ್ ಸರ್, ರಾಜಾಜಿನಗರ್ 6 ಬ್ಲಾಕ್. ಈ ಫೋಟೋದಲ್ಲಿರೋ ಹುಡುಗಿರು ಈ ಹೆಂಗಸು ಹುಡುಗ ನಮ್ಗೆ ಸಿಕ್ಕಿದ್ದಾರೆ, ಆದ್ರೆ ಈ ವ್ಯಕ್ತಿ ಶ್ಯಾಮ್ ಸುಂದರ್ ಬಗ್ಗೆ ಯಾವುದೇ ಕ್ಲೂ ಸಿಕ್ತಿಲ್ಲ. ಡ್ರೈವರ್ ತಪ್ಪಿಸ್ಕೊಂಡಿರೋದು ನೋಡಿದ್ರೆ ಅವನೇ ಏನಾದ್ರೂ. ನನ್ಗನ್ಸುತ್ತೆ ಶ್ಯಾಮ್ ಸುಂದರೇ ಅವ್ರ ಟಾರ್ಗೆಟ್, ಹಾಗಾಗಿ ಕೊಲೆ ಮಾಡಿ ದೂರ ಎಲ್ಲ ಇಸ್ತಿರ್ಬೇಕು. ಏನು ನಮ್ಮಣ್ಣ ಕೊಲೆ ಆಗೋದ್ನ? ಮೇಡಮ್, ನಮ್ಮಣ್ಣ ಎಲ್ಲಿ? ಅವನ್ಗೇನು ಆಗಿಲ್ಲ ತಾನೆ, ಟಿವಿನಲ್ಲಿ ಸುದ್ದಿ ಕೇಳಿ ಓಡೋಡ್ ಬಂದ್ವಿ. ನೀವು ಶ್ಯಾಮ್ ಸುಂದರ್ ತಂಗಿನ? ಹೌದು ಸರ್, ನಾನು ಮಂಜುಳಾ ಅಂತ. ಶ್ಯಾಮ್ ಸುಂದರ್ ನಮ್ಮಣ್ಣ, ಎಲ್ಲಿದ್ದಾನೆ ನಮ್ಮಣ್ಣ? ಅವನ್ಗೇನು ಆಗಿಲ್ಲ ತಾನೆ? ನೋಡಿ, ತನಿಖೆ ಇನ್ನೂ ನಡೀತಿದೆ, ನಾವೇನೂ ಹೇಳೋ ಹಾಗಿಲ್ಲ. ನಿಮಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ನೋಡಿ, ನಿಮ್ಗೇನ್ ಗೊತ್ತಿದೆಯೋ ನಮಗ್ ಹೇಳಿ,
ನೀವು ಕೊಡ ಮಾಹಿತಿಯಿಂದ ನಿಮ್ಮ ಅಣ್ಣನ ಜೀವ ಉಳಿಯೋ ಸಾಧ್ಯತೆ ಇದೆ. ಮೇಡಮ್, ನನ್ನ ಚಾಡಿ ಹೇಳ್ತಾ ಇದ್ದೀನಿ ಅಂತ ಬೇಕಿದ್ರೆ ಅನ್ಕೊಳ್ಳಿ, ಆದ್ರೆ ನನಗ ಸಂದೀಪ್ ಮೇಲೆ ಅನುಮಾನ. ಯಾರು ಈ ಸಂದೀಪ್? ಸಂದೀಪ್ ನಮ್ಮ ಅಣ್ಣನ ಬಿಸ್ನೆಸ್ ಪಾರ್ಟ್ನರ್. ನನ್ಗೆ ಯಾಕೋ ಅನುಮಾನ ಮೇಡಮ್ ಅವನ ಮೇಲೇನೆ. ಅವರಿಬ್ರಲ್ಲಿ ಮನಸ್ತಾಪ ಜಗಳ ಏನಾದ್ರು ಇತ್ತ? ಅದೇನೋ ಗೊತ್ತಿಲ್ಲ ಸರ್. ಸಂದೀಪ್ ಹೇಳಿದ್ನಲ್ಲ, ನೀವು ವಿನಾಕಾರಣ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ. ಶ್ಯಾಮ್ ಎಲ್ಲಿ ಹೋದ ಅಂತ ನಾನು ಅಷ್ಟೇ ತಲೆ ಕೆಡಿಸ್ಕೊಂಡಿದ್ದೀನಿ. ಅವನು ನನ್ನ ಬಿಸ್ನೆಸ್ ಪಾರ್ಟ್ನರ್ ಅಷ್ಟೇ ಅಲ್ಲ, ನನ್ನ ಗೆಳೆಯ, ನನ್ನ ಗುರು, ನನ್ನ ಅಣ್ಣ ಎಲ್ಲವೂ ಆಗಿದ್ದ. ನನಗೆ ಯಾಕೋ ಅವಳ ಮೇಲೆ ಅನುಮಾನ. ಅವತ್ತು ಅವಳ ಕಣ್ಣಲ್ಲಿ ಜೀವ ತೆಗೆಯುವಷ್ಟು ದ್ವೇಷ ನೋಡಿದ್ದೆ ನಾನು. ಯಾರದು? ದೇವಯಾನಿ. ದೇವಯಾನಿ ಯಾರದು? ಅವಳು ನಮ್ಮ ಕಂಪನಿಯಲ್ಲೇ ಕೆಲಸ ಮಾಡ್ತಾ ಇದ್ರು, ಮೇಲಾಗಿ ಶ್ಯಾಮ್ ಪರ್ಸನಲ್ ಸೆಕ್ರೆಟರಿ ಆಗಿದ್ದು. ನೋಡು ದೇವಯಾನಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಈಗ ನಾನು ರಾಧಾಗ್ ಡಿವೋರ್ಸ್ ಕೊಡಕ್ಕಾಗಲ್ಲ. ಹಾಗೆ ಮಾಡಿದ್ರೆ ನನ್ನ ಮಕ್ಕಳ ಗತಿ ಏನಾಗುತ್ತೆ ಹೇಳು. ಈಗ ನೀವು ನನ್ನ ಕೈ ಬಿಟ್ರೆ ಹೊಟ್ಟೆಲಿರೋ ಮಗು ಗತಿ ಏನು? ಈ ಮಗು ನಿಮ್ದೇ, ನನ್ನ ಮರಿಬೇಡಿ. ದೇವಯಾನಿ, ನನ್ನ ಹತ್ರ ಈ ಆಟ ಆಡ್ಬೇಡ. ನನಗೆ ಎಷ್ಟು ದುಡ್ಡು ಬೇಕು ಹೇಳು, ಬಿಸಾಕ್ತೀನಿ. ಹಲೋ, ನೀನು ನನ್ನ ದುಡ್ಡಿಂದ ಆಡಿದ್ಯಾ? ಏಯ್, ನಿನ್ನ ಹತ್ರ ಇರೋ ಎಲ್ಲಾ ದುಡ್ಡು ನನ್ನ ಕಾಲ್ ಕೆಳಗಡೆ ಬೀಳೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ದೇವಯಾನಿನೇ ಅಲ್ಲ ಕಣ. ಮೈಂಡ್ ಇಟ್. ಏನೋ ಇದೆಲ್ಲ ತಪ್ಪಾಗುತ್ತೆ. ನನ್ಗ್ಯಾಕೋ ಅವಳ ಮೇಲೆ ಅನುಮಾನ ಬರ್ತಿದೆ. ಅಥವಾ ಶ್ಯಾಮ್ ಮತ್ತೆ ದೇವಯಾನಿ ಸೇರಿನೇ ರಾಧಾನ ಕೊಲ್ಲೋ ಪ್ರಯತ್ನ ಮಾಡಿರ್ಬೋದು. ಅವರಿಬ್ರು ಎಷ್ಟೇ ಜಗಳಾಡಿದ್ರು ಅವನಿಗೆ ದೇವಯಾನಿನ ಬಿಡೋಕೆ ಇಷ್ಟ ಇರಲಿಲ್ಲ ಸರ್. ಹೆಂಡತಿ ಮಕ್ಕಳನ್ನ ಅಷ್ಟೊಂದು ಪ್ರೀತಿಸಿದ ತಂದೆನೆ ತನ್ನ ಕೈಯಾರೆ ಅವ್ರನ್ನ ಕೊಂದಿದ್ದಾನೆ ಅಂತ ಈ ಕ್ಷಣಕ್ಕೆ ನಮಗೆ ಅನ್ನಿಸ್ತಿಲ್ಲ. ಎನಿವೇಸ್, ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್. ನೀವು ಮತ್ತೆ ಬರಬೇಕಾಗ್ಬೋದು. ಯಾವಾಗ ಬೇಕಾದ್ರೂ ಬರ್ತೀನಿ ಸರ್. ದೇವಯಾನಿ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ? ಇಲ್ಲ, ಅವಳು 2 ದಿನದಿಂದ ನಾಪತ್ತೆಯಾಗಿದ್ದಾಳೆ. ಬೇರೆ ಏನಾದರೂ ಕ್ಲೂ? ನಥಿಂಗ್ ಇಂಪಾರ್ಟೆಂಟ್. ದೇವಯಾನಿ ಫೋಟೋ ಸಿಕ್ಕಿದೆ. ಈ ಕಡೆ ದೇವಯಾನಿ ಕಾಣೆ ಆಗಿದ್ದಾಳೆ, ಆ ಕಡೆ ಶ್ಯಾಮ್ ಕಾಣೆ ಆಗಿದ್ದಾಳೆ. ಅಂದ್ರೆ ಸಂದೀಪ್ ಹೇಳಿದ್ ನಿಜ ಇರ್ಬೋದಾ? ರಾಧಾ ಮತ್ತೆ ಆಕೆ ಮಕ್ಕಳ ಸತ್ರ ಲಾಭ ಇರೋದು ದೇವಯಾನಿಗೆ ಮತ್ತೆ ಶ್ಯಾಮ್ಗೆ. ಇವರೇ ಇಬ್ರು ಸೇರಿ ಈ ಕೊಲೆಗಳನ್ನ ಮಾಡಿ ತಲೆ ತಪ್ಪಿಸ್ಕೊಂಡಿರ್ಬೋದಾ? ಹೇಳಕ್ಕಾಗಲ್ಲ. ಈ ಫೋಟೋನ ಎಲ್ಲ ಸ್ಟೇಷನ್ಗೂ ಕಳಿಸಿ. ಟೀಕೆ ಟ್ರೇಸ್ ಆಗ್ಲೇಬೇಕು. ಡಾಕ್ಟರ್ ಪ್ರಿಯಾ? ಹಾ, ಹೌದಾ? ವೆರಿ ಗುಡ್ ಸರ್. ಖುಷಿಗೆ ಪ್ರಜ್ಞೆ ಬಂದಿದೆ ಅಂತೆ. ಖುಷಿ ಬಂದ್ರೆ ಇದಕ್ಕೆಲ್ಲ ಉತ್ತರ ಸಿಕ್ಕೇ ಸಿಗತ್ತೆ. ಬಾ, ಹೆದರ್ಕೋಬೇಡ. ಕೂತ್ಕೋ, ಹೆದರ್ಕೊಂಬೇಡ, ಕೂತ್ಕೋ. ನಾವು ನಿನಗೇನು ಮಾಡೋದು? ನಿನಗೆ ಗೊತ್ತಿರೋ ವಿಷಯ ನಮ್ಗೆ ಹೇಳಿದ್ರೆ ನಿಮ್ಮಪ್ಪನ್ನ ನಾವು ಬೇಗ ಹುಡುಕ್ಬೋದಲ್ವಾ? ಅಪ್ಪನ? ಯಾಕೆ, ಅಪ್ಪಂಗೇನಾಯ್ತು? ಅದು ಅದು ಮೊನ್ನೆ ರಾತ್ರಿ
ಮನುಷ್ಯ ವಿಚಿತ್ರವಾಗಿದ್ದ. ಇದು ಯಾಕೋ ನನ್ಗೆ ಅಪಶಕ್ನ ಅನ್ನಿಸ್ತದೆ. ಬನ್ರಿ ಹೋಗೋಣ, ಬನ್ರಿ. ನೀವೆಲ್ಲ ಹೋಗ್ತಾ ಇದ್ರೆ ಎಲ್ಲೂ ಹೋಗ್ಬಿಡ್ರಿ. ಯಾರ ತೊಂದರೆ ಇದಾರೆ ಅವ್ರ ಜೊತೆ ಹೋಗಿ ನೋಡ್ಕೊಂಡು ಬರ್ತೀನಿ. ಬೇಡ ಬೇಡ ಡ್ಯಾಡ್, ಎಲ್ಲೂ ಹೋಗ್ಬೇಡಿ. ಏ ಪುಗ್ಲಿ, ನಡೀರಿ ಡ್ಯಾಡ್, ನಾನು ಬರ್ತೀನಿ. ಯಾಕೆ ಅಂತ ನಿಮ್ಗೆ ಗೊತ್ತಿರ್ಬೇಕು. ಏನೋ ಪ್ಲಾನ್ ಮಾಡಿ ಕರ್ಸಿರ್ತೇನೆ. ರಾಧಾ ಸ್ವಲ್ಪ ಸುಮ್ಮನೆ ಇರ್ತೀಯ, ಮೊದಲು ಏನಾಗಿದೆ ಅಂತ ನೋಡ್ತೀನಿ. ಏನೋ ನಾಟಕ ನಡೀತಾ ಇದೆ, ನನಗ್ ಗೊತ್ತು. ಮಮ್ಮಿ ಸುಮ್ಮನೆ ಇರ್ತೀಯ, ಆಂಟಿಗೇನೋ ಆಗಿದೆ. ಸತ್ತೋದ್ರು ಅಪ್ಪ ಈ ತರ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ನನ್ಗೆ. ಧೈರ್ಯವಾಗಿರು, ಅಳ್ಬೇಡ. ಖುಷಿ ಹೇಳೋದ್ ನೋಡಿದ್ರೆ ಶ್ಯಾಮ್ ಹಾಗೂ ದೇವಿಯನ್ನು ಸೇರ್ಕೊಂಡು ಈ ಕೊಲೆಗಳನ್ನು ಮಾಡಿ ತಪ್ಪಿಸ್ಕೊಂಡಿದ್ದಾರೆ ಅನ್ನಿಸ್ತಿದೆ. ಆದಷ್ಟು ಬೇಗ ಅವರಿಬ್ಬರನ್ನು ಹುಡುಕ್ಬೇಕು. ಏನಾ ಇಲ್ಲಿ ನೋಡು, ಮೂರು ದಿನ ಹಿಂದೆ ಈ ಬ್ಯಾಂಕ್ನಲ್ಲಿ ಒಂದು ದೊಡ್ಡ ಗೋಲ್ಮಾಲೆ ನಡೆದಿದೆ. ಶ್ಯಾಮ್ ಹಾಗೂ ಸಂದೀಪ್ ಜಾಯಿಂಟ್ ಅಕೌಂಟ್ಗೆ 90 ಕೋಟಿ ರೂಪಾಯಿ ಶೇರು ಟ್ರಾನ್ಸ್ಫರ್ ಆಗಿದೆ. ನಿನ್ನೆ ಸಾಯಂಕಾಲ ಅಷ್ಟೇ ಶ್ಯಾಮ್ ಇಲ್ಲದೆ ಇದ್ರೂ ಸಂದೀಪ್ ಅಕೌಂಟ್ಗೆ ಎಲ್ಲ ಶೇರ್ಸು ಟ್ರಾನ್ಸ್ಫರ್ ಆಗಿದೆ. ವಿಚಿತ್ರವಾಗಿದೆ. ಹೌದು, ಅಂದ್ರೆ ಶ್ಯಾಮ್ ಸುಂದರ್ ಸಾವಿನಿಂದ ನೇರವಾಗಿ ಲಾಭ ಆಗೋದು ಸಂದೀಪ್ಗೆ. ಎಸ್, ಯು ಆರ್ ರೈಟ್. ಮರ್ಡರ್ ಫಾರ್ ಗೇನ್ಗೆ ಎಲ್ಲ ಮೋಟಿವ್ ಇದೆ. ಆದ್ರೆ ಅಷ್ಟೇ ಮೋಟಿವ್ ದೇವಯ್ಯನಿಗೂ ಇದೆ ಅಲ್ವಾ? ಕರ್ನಾಟಕ. ಶ್ಯಾಮ್ ಎಲ್ಲಿ ಗೊತ್ತಿಲ್ಲ ನನಗೆ, ಅವನ ಬಗ್ಗೆ ಏನೂ ಗೊತ್ತಿಲ್ಲ. ನಿಮಗೆ ಶ್ಯಾಮ್ ಬಗ್ಗೆ ಏನು ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನಮ್ಗೆ ನಿಮ್ ಬಗ್ಗೆ, ನಿಮ್ ಅಫೇರ್ ಬಗ್ಗೆ, ಹಾಗೆ ನಿಮ್ ಹೊಟ್ಟೆಲಿರೋ ಮಗು ಬಗ್ಗೆ ಸಾಕಷ್ಟು ಗೊತ್ತು. ಮರ್ಯಾದೆ ಕೇಳ್ಬಿಡಿ. ಶ್ಯಾಮ್ ಎಲ್ಲಿ, ಅವ್ರು ಬದುಕಿದಾರ ಅಥವಾ ಅವ್ರನ್ನ ಕೊಲೆ ಮಾಡಿದ್ದೀರಾ? ಇಲ್ಲ, ನಾನು ಕೊಲೆ ಮಾಡಿಲ್ಲ. ಈ ವಿಷಯದ ಬಗ್ಗೆ ನನಗೇನು ಗೊತ್ತಿಲ್ಲ. ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಿಮ್ ಫಿಂಗರ್ ಪ್ರಿಂಟ್ಸ್ ಇರೋ ವಿಷದ ಬಾಟ್ಲು ನೀವಲ್ಲಿದ್ರಿ ಅನ್ನೋದಕ್ಕೆ ಇಷ್ಟು ಸಾಕು.
ಅದು ನೋಡಿ, ನಿಮ್ಮಂತವ್ರನ್ನ ಹೇಗ್ ಬಾಯಿ ಬಿಡಿಸ್ಬೇಕಂತ ನಮಗ್ ಚೆನ್ನಾಗ್ ಗೊತ್ತು. ಸತ್ಯ ಹೇಳ್ತೀರೋ ಅಥವಾ? ಹೇಳ್ತೀನಿ, ಎಲ್ಲ ವಿಷಯನೂ ಹೇಳ್ತೀನಿ. ಶ್ಯಾಮ್, ನೀವ್ ನನ್ನ ಅಷ್ಟೊಂದು ಪ್ರೀತಿಸ್ತೀರಾ? ನಿನ್ಗ್ಯಾಕೆ ಈ ಅನುಮಾನ? ಅನುಮಾನ ಅಂತ ಏನೂ ಇಲ್ಲ. ಇಷ್ಟೊಂದು ಖುಷಿ ಕೊಡೋ ಕೈನ ಬೇರೆ ಯಾರಾದ್ರೂ ನನ್ನಿಂದ ಕಿತ್ಕೊಂಡ್ ಬಿಡ್ತಾರೇನೋ, ಆ ಕೈ ನನ್ ಸುತ್ತಮುತ್ತ ಓಡಾಡ್ತಿದ್ಯೇನೋ ಅನ್ನೋ ಭಯ ಅಷ್ಟೆ. ನಾನಿನ್ ಜೊತೆ ಇರುವಾಗ ಹಾಗಾಗ್ಬಿಡೋದಿಲ್ಲ. ನಿನ್ ಕೈ ಕೊಡು. ಯಾಕೆ ಕೊಡು? ಕಣ್ಮುಚ್ಚು. ಏನದು ಸಸ್ಪೆನ್ಸ್? ಲವ್ ನಲ್ಲಿ ಸಸ್ಪೆನ್ಸ್ ಇರಬೇಕು. ಓಕೆ ಶ್ಯಾಮ್, ಕಂಡ್ಬಿಡ್ತೀನಿ. ಏನದು ಸಸ್ಪೆನ್ಸ್? ಈಗ ಕಂಡ್ರೆ ಹೇಗಿದೆ? ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ. ಐ ಡಿಡ್ನ್ಟ್ ಎಕ್ಸ್ಪೆಕ್ಟ್ ಫ್ರಮ್ ಯು. ಅದೇ, ಲವ್ ನಲ್ಲಿ ನಿರೀಕ್ಷೆಗಳಿರಬಾರದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈ ಲವ್ ನಲ್ಲಿ ಈ ಥ್ಯಾಂಕ್ಸ್ ನಿಂಗ್ ಸರ ಇರಲ್ಲ. ಮತ್ತೆ ಬರೀ ಐ ಸೋ ಮಚ್. ಮೊದ್ಮೊದ್ಲು ತುಂಬಾ ಪ್ರೀತಿಸ್ತಾ ಇದ್ದ ಶ್ಯಾಮ್ ನಿಧಾನವಾಗಿ ನನ್ನ ಅವಾಯ್ಡ್ ಮಾಡಕ್ ಶುರು ಮಾಡಿದ್ರು. ಅವರಿಗೆ ನನ್ನ ಮದ್ವೆ ಆಗೋಕೆ ಇಷ್ಟ ಇಲ್ಲ ಅನ್ನೋದನ್ನ ನನ್ನ ಕೈಲಿ ಅರ್ಗಿಸ್ಕೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ. ನಾನು ಪ್ರೆಗ್ನೆಂಟ್ ಆದ್ಮೇಲಂತೂ ಅವ್ರು ನನ್ನ ಮುಖ ಕೊಟ್ಟು ಮಾತಾಡ್ತಿರ್ಲಿಲ್ಲ. ಆಮೇಲೆ ಒಂದಿನ ಅವ್ರು ನನ್ನ ಮದ್ವೆ ಆಗಲ್ಲ ಅಂತ ಹೇಳೇ ಬಿಟ್ರು. ತುಂಬಾ ಚೀಪಾಗಿ ಮಾತಾಡಿದ್ರು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು, ಕೋಪ ಬಂತು. ಇಂಥವನ್ನ ಸುಮ್ಮನೆ ಬಿಡಬಾರ್ದು ಅಂತ ನಾನು ನಿರ್ಧಾರ ಮಾಡೇ ಬಿಟ್ಟೆ. ನನ್ನನ್ನು ಇಂಥ ಪರಿಸ್ಥಿತಿನಲ್ಲಿ ಸಿಕ್ಕಿಸಿ ನೀವು ಹೆಂಡತಿ ಮಕ್ಕಳ ಜೊತೆ ಈ ಹಿಮಗಿರಿ ಕಾಡಲ್ಲಿ ಮಜಾ ಮಾಡಕ್ಕೆ ಹೋಗಿದ್ದೀರಾ? ಹೋಗಿ ಹೋಗಿ, ಎಲ್ಲೇ ಹೋದ್ರೂ ನೀವು ಈ ರಸ್ತೆಯಲ್ಲಿ ವಾಪಸ್ ಬರಲೇಬೇಕು. ಇವತ್ತು ಎರಡಲ್ಲೊಂದು ನಿರ್ಧಾರ ಆಗಲೇಬೇಕು ಶ್ಯಾಮ್. ಒಂದು, ನೀವು ನನ್ನ ಮದುವೆ ಆಗಬೇಕು, ಇಲ್ಲ ನಾ ನಿಮ್ಮ ಮುಂದೆನೆ ವಿಷ ತಗೊಂಡು ಸಾಯ್ಬೇಕು. ನಾ ಸತ್ರು ನೀವಂತೂ ನೆಮ್ಮದಿಯಾಗಿರೋದಿಲ್ಲ. ನನಗ್ ಗೊತ್ತಿಲ್ಲ. ನನಗ್ ಪ್ರಜ್ಞೆ ಬರಕ್ಕಿಂತ ಮುಂಚೆ ಅಲ್ಲಿ ಏನೇನ್ ನಡೀತು ಅನ್ನೋದು ನನಗ್ ಗೊತ್ತಿಲ್ಲ. ಪ್ಲೀಸ್ ಪ್ಲೀಸ್ ಬಿಲೀವ್ ಮೀ. ಅದಾದ್ಮೇಲೆ ನೀವು ಶ್ಯಾಮ್ನ ನೋಡಿಲ್ವಾ? ಇಲ್ಲ, ನಾನು ಅವ್ರನ್ನ ನೋಡೇ ಇಲ್ಲ. ಅವನು ಕೊಲೆ ಆಗಿರ್ಬೋದಾ? ದೇವಯ್ಯನ ಬಿಟ್ರೆ ಸ್ಟ್ರಾಂಗ್ ಮೋಟಿವ್ ಇರೋದು ಇನ್ನೊಬ್ರೆ, ಸಂದೀಪ್ಗೆ ಮಾತ್ರ. ಕೊಲೆಗಾರನಿಗೆ ಶ್ಯಾಮ್ ಫ್ಯಾಮಿಲಿ ವೇರ್ ಅಬೌಟ್ಸ್ ಚೆನ್ನಾಗಿ ಗೊತ್ತಿದ್ದೆ. ಈ ಮಾಸ್ ಮರ್ಡರ್ ಅಲ್ಲಿ ಪ್ಲಾನ್ ಮಾಡಿದ್ದಾನೆ. ಪರ್ಸನಲ್ ಮೋಟಿವ್ ಇರೋದು ದೇವಯ್ಯನಿಗೆ, ಬಟ್ ಶೀ ಸೀಮ್ಸ್ ಇನ್ನೋಸೆಂಟ್. ಇನ್ನೋಸೆಂಟ್ ಅಂತ ನಾವು ತೀರ್ಮಾನ ಮಾಡೋದಕ್ಕಾಗೋದಿಲ್ಲ. ಪ್ರೊಫೆಷನಲ್ ಮೋಟಿವ್ ಇರೋ ಸಂದೀಪ್, ಅವನು ಇನ್ನೋಸೆಂಟ್ ಆಗೇ ಮಾತಾಡ್ತಿದ್ನಲ್ಲ. ಶ್ಯಾಮ್ ಸುಂದರ್ ಮೊಬೈಲ್ ನೆಟ್ವರ್ಕ್ ಸ್ಟಡಿ ಮಾಡಿದಾಗ ನಮ್ಗೆ ಸಿಕ್ಕಂತ ಫ್ರೀಕ್ವೆನ್ಸ್ ಕಾಲರ್ಸ್
ಅವನ ಹೆಂಡತಿ ರಾಧಾ, ಸೆಕ್ರೆಟರಿ ದೇವಯಾನಿ ಅಂಡ್ ಪಾರ್ಟ್ನರ್ ಸಂದೀಪ್. ಸೊ ಈ ಗೇಮ್ನ ಎಲ್ಲ ಪ್ಲೇಯರ್ಸು ಇಲ್ಲೇ ಇದ್ದಾರೆ. ಹಲೋ, ಸಿಐಡಿ ಆಫೀಸಿಂದ. ನಿಮ್ ಶ್ಯಾಮ್ ಬಾಡಿ ನಮ್ಗೆ ಹಿಮಗಿರಿ ಕಾಡಲ್ಲಿ ಪತ್ತೆ ಆಗಿದೆ. ಹೌದಾ? ಯಾವಾಗ? ಏನೈತೆ? ಸಿಐಡಿ ಆಫೀಸರ್ ಫೋನ್ ಮಾಡಿದ್ರು, ಹಿಮಗಿರಿ ಕಾಡಲ್ಲಿ ನಮ್ಮ ಅಣ್ಣನ ಶವ ಪತ್ತೆ ಆಗಿದೆಯಂತೆ. ಏನು? ಹಿಮಗಿರಿ ಕಾಡಲ್ಲಿ ಶವ ಸಿಕ್ತಂತ? ಹಲೋ, ದೇವ್ಯಾನಿ ಸ್ಪೀಕಿಂಗ್, ಸಿಐಡಿ ಆಫೀಸಿಂದ. ಹೇಳಿ. ಶ್ಯಾಮ್ ಬಾಡಿ ಹಿಮಗಿರಿ ಕಾಡಲ್ಲಿ ಪತ್ತೆಯಾಗಿದೆ. ವಾಟ್? ಹಿಮಗಿರಿ ಕಾಡಲ? ಎಸ್. ಡ್ರೈವರ್, ಹಿಮಗಿರಿ ಕಾಡಿಗೆ ಹೋಗ್ಬೇಕು. ಹಲೋ. ಹಲೋ ಸಂದೀಪ್, ನಿಮ್ ಪಾರ್ಟ್ನರ್ ಶ್ಯಾಮ್ ಬಾಡಿ ನಮ್ಗೆ ಹಿಮಗಿರಿ ಕಾಡಲ್ಲಿ ಪತ್ತೆ ಆಗಿದೆ. ಹೌದಾ? ಓ ಮೈ ಗಾಡ್. ಯಾರು ಕಾಣ್ತಾನೆ ಇಲ್ವಲ್ಲ? ಶ್ಯಾಮ್ ಬಾಡಿ ಸಿಕ್ಕಿದೆ ಅಂದ್ರಲ್ಲ. ಯಾಕೋ ಈ ಸಿಐಡಿ ಅವ್ರದ್ದು ಜಾಸ್ತಿ ಆಯ್ತು. ಹೋದ್ರು ಹೋದ್ರು, ಇರೋನು ನೆಮ್ಮದಿಯಾಗಿ ಇಡೋದಕ್ ಬಿಡೋದಿಲ್ಲ. ಬಾಯಿ ಮುಚ್ಚ ಸಾಕು. ಅವ್ನ್ ಬದುಕಿದಾಗ್ಲೂ ಅವನ್ನ ನೆಮ್ಮದಿಯಾಗಿ ಬದುಕೋದಕ್ ಬಿಟ್ಟಿರೋದು ಅಷ್ಟರಲ್ಲ ಇದೆ ನೀನು. ಏಯ್, ನನ್ನ ವಿಷಯಕ್ಕೇನಾದ್ರು ಬಂದ್ರೆ ನೀವಿಬ್ರು ಸ್ವಲ್ಪ ಸುಮ್ಮನಿರ್ತೀರಾ? ಮೊದ್ಲು ಸಿಐಡಿ ಎಲ್ಲಿದ್ದಾರೆ ಅಂತ ನೋಡ್ತೀನಿ. ನಂಗೆ ಗೊತ್ತಿತ್ತು ನೀವೆಲ್ಲ ಎದ್ದು ಬಿದ್ದು ಇಲ್ಲಿಗೆ ಬಂದೇ ಬರ್ತೀರಾ ಅಂತ. ಏನ್ ಹೇಳ್ತಾ ಇದ್ದೀರಾ? ನೀವೇ ತಾನೇ ಶ್ಯಾಮ್ ಬಾಡಿ ಇಲ್ಲಿದೆ ಅಂತ ಹೇಳಿದ್ದು. ಎಲ್ಲಿದೆ ಬಾಡಿ? ಮಿಸ್ಟರ್ ಸಂದೀಪ್, ಕೊಲೆಗಾರನ್ನ ಹಿಡಿಯೋದಕ್ಕೆ ಕೆಲವೊಂದ್ಸಲ ನಾವು ನಾಟಕ ಆಡ್ಬೇಕಾಗುತ್ತೆ. ನಾಟಕ? ಯಾರು ಕೊಲೆಗಾರ? ಇದ್ದಾನೆ ಕೊಲೆಗಾರ, ಇಲ್ಲೇ ಇದ್ದಾನೆ. ಇದ್ದಾನೆ? ಎಲ್ಲಿದ್ದಾನೆ? ಸೂರ್ಯ, ಹೇಳ್ತೀವಿ.
ಆಡಿದ್ರೆ ಉಸಿರೇ ಇಲ್ದಂಗೆ ಮಾಡ್ಬಿಡ್ತೀನಿ. ಶ್ಯಾಮ್ ಎಲ್ಲಿ? ಇಲ್ಲಿಗೆ ನಿಮ್ಮ ಆಟ ಮುಗೀತು. ಶ್ಯಾಮ್ ಎಲ್ಲಿ? ಎಲ್ಲಿ? ಚಾರ್ವಿ, ಶ್ಯಾಮ್ ಅವರು ಹೀಗೆ ಸಿಕ್ಕಿದ್ದು ನಮ್ಗೆ. ಶ್ಯಾಮ್, ಏನಿದೆಲ್ಲ, ಏನ್ ನಡೀತಾ ಇದೆ ಇಲ್ಲಿ? ಅದನ್ನ ಶ್ಯಾಮ್ ಬಾಯಿಂದನೇ ಕೇಳಿ. ಹೇಳಿ ಶ್ಯಾಮ್, ಏನ್ ನಡೀತು ಅಂತ ಪೂರ ಹೇಳಿ. ಅವತ್ತೇನಾಯ್ತು ಅಂದ್ರೆ, ಬಿಟ್ಬಿಡಿ ನನ್ನ ಮಕ್ಕಳನ್ನ, ಬಿಟ್ಬಿಡಿ ಪ್ಲೀಸ್. ನಿಮ್ಮ ಮಕ್ಕಳನ್ನ ಬಿಡ್ಬೇಕಂದ್ರೆ ನಾವ್ ಹೇಳಿ ಕೆಲಸ ಮಾಡ್ಬೇಕು. ನೀನು ನಾನು ಏನ್ ಮಾಡ್ಬೇಕು? ಕಾರಲ್ಲಿ ನೀನ್ ಹೆಂಡತಿನ ಸಾಯಿಸ್ಬೇಕು. ಇಲ್ಲ, ನಾನು ಸಾಯಿಸಲ್ಲ. ನಾನು ಹೇಳ್ತೇನೆ, ಹೆಂಡತಿನ ಸಾಯಿಸ್ಬೇಕು. ಸಾಯಿಸಲ್ಲ ಅಂದ್ರೆ ಇವಾಗ ಏನೋ, ನೀನ್ ಹೆಂಡತಿನ ಸಾಯಿಸಿದ ಅಂದ್ರೆ ಇವಳು ಸಾಯಿಸ್ಬೇಕಾಗತ್ತೆ. ಇವಾಗ ಮಾಡಲಿಲ್ಲ. ನನ್ನ ಕಣ್ಣು ಮುಂದೆನೆ ನನ್ನ ಹೆಂಡತಿ, ನನ್ನ ಸಮಾಧಾನ ಮಾಡ್ಕೊಡಿ. ಇದೆಲ್ಲ ಹೇಗಾಯ್ತು? ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇಲ್ಲ ಇಲ್ಲ ಸರ್. ಆದ್ರೆ ಕೊಲೆಗಾರ ಇಲ್ಲೇ ಇದ್ದಾನೆ. ಹಿಡ್ಕೊಂಡಿದ್ದೀರಾ, ಬಿಡಿ ನಮ್ನ. ನೀವ್ ಇಷ್ಟ ದಿನ ಹಾಕೊಂಡಿದ್ರಲ್ಲ ಮುಖವಾಡ, ಅದನ್ ಕಿತ್ತು ಬಿಸಾಕ್. ನಮ್ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಅನುಮಾನ ಅಲ್ಲ, ಈ ಕೊಲೆಗಳಿಂದ ನೀವೇ ಇದ್ದೀರಾ ಅಂತ ನಮಗ್ ಗೊತ್ತಾಗಿದೆ. ನಾವ್ ನಿಮ್ಮೆಲ್ಲರಿಗೂ ಶ್ಯಾಮ್ ಬಾಡಿ ಕಾಡಲ್ಲಿ ಸಿಕ್ಕಿದೆ ಅಂತ ಫೋನ್ ಮಾಡಿದ್ದು ನಾಟಕ. ಹಾಗ್ ಮಾಡಕ್ ಮೊದ್ಲು ನಮ್ ತಂಡ ನಿಮ್ಮನ್ನೆಲ್ಲರನ್ನ ಫಾಲೋ ಮಾಡ್ತಿತ್ತು, ಜೊತೆಗೆ ನಿಮ್ಮೆಲ್ಲರ ಮೊಬೈಲ್ ಟ್ರಾಪ್ ಆಗಿತ್ತು. ಈ ವಿಷಯ ತಿಳಿದ್ಕೊಳ್ಳೆ, ನೀವ್ ಎಲ್ಲಿ ಹೋಗ್ತೀರಾ, ಯಾರ ಜೊತೆ ಮಾತಾಡ್ತೀರಾ, ಇದೆಲ್ಲಾ ವಿಷಯ ತಿಳ್ಕೋಬೇಕಾಗಿತ್ತು. ದೇವ್ಯಾನಿ ಮತ್ತೆ ಸಂದೀಪು ಸಹಜವಾದ ಗಾಬರಿಯಿಂದ ಇಲ್ಲಿಗೆ ಬಂದ್ರು, ಆದ್ರೆ ನೀವಿಬ್ರು ಮಾಡಿದ್ದೇ ಬೇರೆ. ಅಣ್ಣನ್ ಬಾಡಿ ಹಲ್ ಸಿಗೋದಕ್ಕೆ ಹೇಗ್ ಸಾಧ್ಯ? ನೀವೇನಾದ್ರೂ ಹೆಡ್ವರ್ಟ್ ಮಾಡಿದ್ರ ಹೇಗೆ? ಫೋನ್ ಮಾಡಿ ಬೇಗ. ಹೇಳಿ ಬಾಸ್. ಶ್ಯಾಮ್ನ ಯಾರು ಕರ್ಕೊಂಡು ಹೋದ್ರ? ಬಾಸ್ ಇಲ್ಲೇ ಇದ್ದಾನೆ. ನಿಜ ಹೇಳ್ತಿದ್ದೇನಾ? ಇಲ್ಲೇ ಇದ್ದಾನೆ ಬಾಸ್, ನನ್ನ ಕಣ್ಣೆದುರಿಗೆ ಇದ್ದಾನೆ. ನಿಮ್ಮಣ್ಣ ಅಲ್ಲೇ ಇದ್ದಾನಂತೆ. ಮತ್ತೆ ಸಿಐಡಿ ಅವರು ನನಗೆ ಯಾಕೆ ಫೋನ್ ಮಾಡಿದ್ರು? ಅದೇನಾದ್ರೂ ಇರ್ಲಿ, ಕೂಡ್ಲೆ ನಾವು ಅಲ್ಲಿಗೆ ಹೋಗೋಣ, ಇಲ್ಲ ಅಂದ್ರೆ ನಮ್ಮ ಮೇಲೆ ಡೌಟ್ ಬರುತ್ತೆ.
ಸರಿ ನಡೀರಿ. ನೀವು ಫೋನ್ ಮಾಡಿದ್ರಿಂದ ನಮ್ಗೆ ಆ ಜಾಗ ಗೊತ್ತಾಯ್ತು. ನಾವು ಹೋಗಿ ಶ್ಯಾಮನ್ ಕರ್ಕೊಂಬಂದ್ವಿ. ಹೇಳಿ, ಯಾಕೆ ಹೀಗೆಲ್ಲ ಮಾಡಿದ್ರಿ? ಆಸ್ತಿಗೋಸ್ಕರ, ನಮ್ಮ ಅಣ್ಣನ ಕಂಪ್ನಿಗೋಸ್ಕರ. ನಮ್ಮಪ್ಪ ಬೇಕಾದಷ್ಟು ದುಡ್ಡು ಖರ್ಚು ಮಾಡಿ ನನ್ನ ಮದ್ವೆ ಮಾಡಿಸಿದ್ರು. ಆದ್ರೆ ಆಸ್ತಿನೆಲ್ಲ ನಮ್ಮ ಅಣ್ಣನ ಹೆಸರಿಗೆ ಬರೆದ್ರು. ನಾನು ಸಾಕಷ್ಟು ಪಾಲು ಕೇಳ್ದೆ, ಆದ್ರೆ ನಮ್ಮ ಅಣ್ಣ ಕೊಡ್ಲಿಲ್ಲ. ಇಂಥ ಜನಗಳು ಅಂತ ನನಗೆ ಮೊದಲೇ ಗೊತ್ತಾಗಿದ್ದಿದ್ರೆ ಎಲ್ಲ ಆಸ್ತಿನೂ ಬರೆದು ಕೊಡ್ತಾ ಇದ್ದೆ ನಿಮಗೆ. ನೀವು ಬರೆದುಕೊಳ್ಳಿ ಅಂತಾನೆ ನಿಮ್ಮೊಬ್ರನ್ನೇ ಕಿಡ್ನಾಪ್ ಮಾಡಿಟ್ಟಿದ್ದೀವಿ. ನಿಮ್ ಕೈಲಿ ಆಸ್ತಿನ ಬರ್ಸ್ಕೊಂಡು ಆಮೇಲೆ ನಿಮ್ಮನ್ನ ಕೊಲೆ ಮಾಡ್ಬೇಕು ಅನ್ಕೊಂಡು. ಪಾಪಿಗಳ, ನನ್ನ ಮಕ್ಕಳು, ನಾನೇ, ನನ್ನ ಕೈಯಾರೆ, ನನ್ನ ಹೆಂಡತಿನ. ನೀವು ತಪ್ಪು ತಿಳಿದಿದ್ದೀರಾ. ನೀವು ಶೂಟ್ ಮಾಡಿದ ಗುಂಡಿಂದ ನಿಮ್ಮ ಹೆಂಡತಿ ಸತ್ತಿಲ್ಲ. ಅವ್ರ ತಾಕಿದ ಗುಂಡು ಆರ್ ಬಂದಿದ್ದೆ ಬೇರೆ ಪಿಸ್ತೂಲಿಂದ. ಹೆದರ್ಕೊಂಡು ಓಡೋಗಿದ್ದ ಡ್ರೈವರ್ ಕೂಡ ಸಿಕ್ಕಿದ್ದಾನೆ, ಅವನೇ ಇದಕ್ಕೆ ಐ ವಿಟ್ನೆಸ್. ಹಾಗೆ ದೇವಯಾನಿ ತಲೆಗೆ ಹೊಡೆದ ವ್ಯಕ್ತಿ ಕೂಡ ಬೇರೆ ಅಲ್ಲ, ಆ ಗಾಡಲ್ಲಿ ಶ್ರೀಗಂಧದ ಮರ ಕಳ್ತನ ಮಾಡೋ ಕಳ್ಳರು ಗ್ಯಾಂಗ್ ಬಂದಿದ್ರು. ಜನಗಳು ಆ ಕಡೆ ಬರದೇ ಇಲ್ಲಿ ಅಂತ ದೆವ್ವದ ನಾಟಕ ಆಡ್ತಿದ್ರು. ಈ ಕೊಲೆನು ದೆವ್ವ ಮಾಡ್ತು ಅನ್ನೋ ನಂಬಿಸೋ ಪ್ರಯತ್ನ ಮಾಡಿದ್ರು. ಆದ್ರೆ ನೀವಿಬ್ರು ಮಾಡಿದ್ದು ಅಂತಿಂತ ಕ್ರೈಮ್ ಅಲ್ಲ, ನಿಮ್ಗೆ ಶಿಕ್ಷೆ ತಪ್ಪಿದ್ದಂತೆ.